हाय फ्रेंड्स एल्लरिगू नमस्कार वेलकम बैक टू माय चैनल निर्मला कन्नड लॉग्स। फ्रेंड्स नहींवेलू आराम अंदकी इले नावेलू आराम नोड़ी एलू आराम अंदकिन लागन स्टार्ट बरी इवते ಇವತ್ತೇನ್ ಮಾಡ್ತಾರೋ ಸ್ಥಳ ನಮ್ಮ ಸಿಸ್ಟರ್ ಅಂತ ಅನ್ಕೊಂಡಿರಬಹುದು ಫ್ರೆಂಡ್ಸ್। ಇವತ್ತೇನೇ ಇಲ್ಲ, ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಉಳ್ಳಿ ಕಾಳಿನ ಪಲ್ಯ ಮಾಡಿ ತೋರಿಸ್ತೀನಿ। ಈ ಉಳ್ಳಿ ಕಾಳು ಅಂತ ನಮ್ಮ ಕಡೆ ಉಳ್ಳಿ ಕಾಳು ಅಂತ ಕರೀತಾರೆ ಕರೆಕ್ಟ್ ಆಗಿ, ಅದಕ್ಕೆ ಅದನ್ನ ಈಗ ಅದನ್ನ ಸ್ವಲ್ಪ ತೊಳಕೊಂಡು ಕ್ಲೀನ್ ಆಗಿ ಮಾಡ್ಕೊಂಡು ನಾವು ಅದನ್ನ ಸ್ವಲ್ಪ ಒಂದು 5-6 ವಿಸಲ್ ಬರುವವರೆಗೂ ಕುದಿಸಬೇಕಾಗುತ್ತೆ ಫ್ರೆಂಡ್ಸ್। ನೀವು ನೋಡ್ತಾ ಇರಬಹುದು ಇದನ್ನ ಕುಕ್ಕರ್ ಗೆ ಹಾಕೊಂಡಿದ್ದೀನಿ। ಇದರದು ಸಾಂಬಾರನ್ನ ಮಾಡ್ತಾರೆ, ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗಿರುತ್ತೆ। ಕಟ್ಟಿನ ಸಾರು ಅಂತ ಕರೀತೀವಿ ನಮ್ಮ ಕಡೆ ಉಳ್ಳಿ ಕಾಳಿನ ಕಟ್ಟಿನ ಸಾರು ಅಂತ। ಸೋ ತೊಗರಿ ಬೇಳೆ ತಿಂದು ಬೇಸರ ಆದಾಗ, ಶೇಂಗಾದ ಸಾರು ತಿಂದು ಬೇಸರ ಆದಾಗ ಈ ತರ ಪಲ್ಲೆ ಮಾಡ್ಕೋಬಹುದು। ನಾನು ಪಲ್ಲೆಕ್ಕೂ ಆಗಲಿ ಮತ್ತು ಸಾಂಬಾರ್ಗೂ ಆಗಲಿ ಅಂತ ಸ್ವಲ್ಪ ಯಾವ ತರ ಮಾಡ್ತೀನಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್। ನೋಡಿ ಈ ತರ ಕುದ್ದಿರಬೇಕದು, ಅದು ಮೇಲೆ ಫ್ರೆಶ್ ಆಗಿದಾಗ ಕೈಯಾಗ ಅದು ಸ್ವಲ್ಪ ಮೆತ್ತಗೆ ಆಗಿರಬೇಕು, ಆ ತರ ಕುದ್ದಿರಬೇಕು ಫ್ರೆಂಡ್ಸ್। ಅದು ಒಂದು 5-6 ವಿಜಲ್ ಬಂದ ತಕ್ಷಣನೇ ಅದು ಆ ತರ ಆಗಿಬಿಡುತ್ತೆ। ಸೋ ನಾವು ಯಾವ ತರ ಸಿಂಪಲ್ ಆಗಿ ಮನೆಯಾಗ ಈ ಪಲ್ಯನ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್। ಅದಕ್ಕೆ ಈಗ ಒಗ್ಗರಣೆ ಕೊಡಕ್ಕೆ ಈ ಕಾಳು ಕುದೈತಲ್ಲ ಫ್ರೆಂಡ್ಸ್, ಈಗ ಹುಳಿ ಕಾಳಿನ ಪಲ್ಯ ಮಾಡೋಣ ಬರ್ರಿ। ಅದಕ್ಕೆ ಬೇಕಾಗಿದ್ದಂತ ಒಂದು ಉಳ್ಳಾಗಡ್ಡಿ ಹೆಚ್ಚಿಕೊಂಡಿನಿ, 2 ನಾರ್ಮಲ್ ಸೈಜ್ ಟೊಮೆಟೊ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಒಣಗಿತ್ತು ಅದನ್ನೇ ಹಾಕೋಮಂತ ತೆಗೆದು ಇಟ್ಕೊಂಡಿದ್ದೀನಿ। ಈಗ ಯಾವ ರೀತಿ ಮಾಡೋಮ ಅಂತ ನೋಡೋಣ ಬನ್ನಿ। ಸೊ ಫ್ರೆಂಡ್ಸ್, ನಾವು ಉಳ್ಳಿ ಕಾಳಿಗೆ ಏನೇನು ಹಾಕಬೇಕಂತ ಅದು ಮಸಾಲೆ ಡಬ್ಬಿ ಇರುತ್ತಲ್ಲ, ಮಸಾಲೆ ಡಬ್ಬಿಯಿಂದನೇ ಡೈರೆಕ್ಟಾಗಿ ಹಾಕಿಬಿಡ್ತೀನಿ। ಇಲ್ಲಿ ನೋಡಿರಿ ಅರಿಶಿನ ಪೌಡ್ರ್ ಇಟ್ಕೊಂಡಿದ್ದೀನಿ, ಇಲ್ಲಿ ಮಸಾಲೆ ಪೌಡ್ರ್, ಇದು ಖಾರ ಪುಡಿ ಎಷ್ಟು ಬೇಕಲ್ಲ ನಿಮಗೆ, ಖಾರಕ್ಕೆ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಬೋದು। ಇಲ್ಲಿ ಉಪ್ಪು ನೋಡಿರಿ, ಉಪ್ಪು ಇಟ್ಕೊಂಡಿದ್ದೀನಿ, ಇದು ಜೀರಿಗೆದು, ಇದು ಸಾಸ್ಮಿದು। ಸೊ ಈಗ ನನ್ನ ಹತ್ರ ಕಸೂರಿ ಮೇತಿ ಅಂತ ಇತ್ತು, ಇದು ಯಾವುದೇ ಕಾಳು ಪಲ್ಯಕ್ಕೆ ಹಾಕಿದ್ರು ಭಾಳ ಅಂದ್ರೆ ಭಾಳ ಸ್ಮೆಲ್ ಬರುತ್ತೆ, ಭಾಳ ರುಚಿ ಆಗುತ್ತೆ ಅಂತಲೇ ಹೇಳ್ಬೋದು, ಇದ್ದವ್ರು ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ನನ್ನ ಹತ್ರ ಐತಿ ಅಂತ ಇದನ್ನು ಹಾಕ್ತೀನಿ ಫ್ರೆಂಡ್ಸ್। ಇದನ್ನು ಫ್ರಿಜ್ನಾಗ ಇಟ್ಟಿರ್ತೀನಿ, ಕೆಟ್ಟೋಗುತ್ತೆ ಅಂತಂದು ಭಾಳ ಯೂಸ್ ಮಾಡೋದಿಲ್ಲ, ಯಾವಾಗಾರ ಕಾಳು ಪಲ್ಯ ಮಾಡಿದಾಗ ಅಷ್ಟೇ ಯೂಸ್ ಮಾಡ್ತಿರ್ತೀನಿ। ಸೊ ಹಾಗಾಗಿ ಫ್ರಿಜ್ನಾಗಿಂತರ ತೆಗೆದಿದ್ದೀನಿ, ಈಗ ಬನ್ನಿರಿ ಮಾಡೋಮಂತ ಕಾಳು ಕುದ್ದೈತೆ ನೋಡಿರಿ, ಈಗ ತೆಗೆಯೋಮಂತ ಬನ್ನಿ। ಈ ಥರ ಆಗಿತ್ತು ನೋಡಿರಿ ಕಾಳು, ಉಳ್ಳಿ ಕಾಳು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದಿದು, ಅಷ್ಟೇನು ಕಾಸ್ಟ್ಲಿನೂ ಇರೋಂಗಿಲ್ಲ, ಭಾಳ ಕಡಿಮೆ ರೇಟ್ನಾಗ ಸಿಗುತ್ತೆ, 60 ರೂಪಾಯಿಗೆ ಒಂದು ಸೇರು ಏನೋ ಅಂತಾರೆ, ತೊಗೊಳೋರು ತೊಗೊಂಡು ಮಾಡ್ಬೋದು, ಭಾಳ ಕಡಿಮೆ ರೇಟು, ಎಲ್ಲ ಕಾಳಿನಿಗಿಂತನೂ ಕಡಿಮೆನೇ ಅನ್ಬೋದು ಇದ್ರ ರೇಟು ಫ್ರೆಂಡ್ಸ್। ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಡ್ರಿ, ಆದಷ್ಟು ಈ ಆಯಿಲು ಕಡಿಮೆನೇ ತಿನ್ನಿರಿ ಅಂತ ಹೇಳ್ತಿದ್ದೀನಿ। ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಕಾಳು ಹಾಕೊಳಮ್ಮ, ಎಣ್ಣೆ ಕಾದೈತಿ, ಸ್ವಲ್ಪ ಸಾಸಿವೆ ಹಾಕೊಳಮ್ಮ, ಅದು ಚಟಪಟ ಆದಮೇಲೆ ತೆರೆದೇ ಹಾಕೊಳಮ್ಮ, ಆನಂತರ ಎಚ್ಕೊಂಡಂತ ಕಟ್ ಮಾಡಿಟ್ಕೊಂಡಂತ ಉಳ್ಳಾಗಡ್ಡಿ ಹಾಕೊಳಮ್ಮ, ಇದಕ್ಕೆ ಈರುಳ್ಳಿನೂ ಅಂತಾರ, ಈರುಳ್ಳಿ ಉಳ್ಳಾಗಡ್ಡಿನೂ ಅಂತಾರ, ನಮ್ಮ ಫ್ರೆಂಡ್ಸ್ ಮೈಸೂರಿನವ್ರಿಗೆ ಬೆಂಗಳೂರಿನಾಗೆ ಇರೋರಿಗೆ ಉಳ್ಳಾಗಡ್ಡಿ ಅಂದರೆ ಗೊತ್ತಾಗಂಗಿಲ್ಲ, ಸೊ ಈರುಳ್ಳಿ ಅಂತ ಕರೀತಾರೆ। ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಮ್ಮ, ಈ ಸ್ಟೇಜ್ನಲ್ಲಿ ಸ್ವಲ್ಪ ಉಪ್ಪು ಹಾಕೊಂಬೋದು ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಡ್ರಿ, ಅಂದರೆ ಸ್ವಲ್ಪ ಲಗುನೇ ಬೇಗನೆ ಇದಾಗುತ್ತೆ ಅಂತ ಹೇಳ್ಬೋದು, ಇದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೇಗನೆ ಮೆತ್ತಗ ಆಗಿ ಜಲ್ದಿನೇ ಸಣ್ಣ ಆಗುತ್ತೆ ಅಂತಲೇ ಹೇಳ್ಬೋದು। ಈಗ ಮತ್ತೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಬೇಕು ಫ್ರೆಂಡ್ಸ್, ಆನಂತರ ಮಸಾಲೆ ಪಲ್ಯಕ್ಕೆ ಹಾಕೋ ಮಸಾಲೆ ಘಮ ಘಮ ಅಂತ ಬರ್ತಾ ಇದೆ ನೋಡ್ರಿ, ಪಲ್ಯದ ಮಸಾಲೆ ಹಾಕಿದ್ದು, ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೊಂಡ್ಮೇಲೆ
ಅದನ್ನ ಏನು ನಾವು ಕುದಿಸಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಕಾಳು ಈ ಕಾಳನ್ನ ಹಾಕೊಂಡ್ಬಿಡ್ರಿ ನಿಮಗೆ ಯಾವ ತರ ಬೇಕಲ್ಲ ಆ ತರ ಹಾಕೊಳ್ಳಿ ನೀರ್ನ ನೀರು ಸ್ವಲ್ಪ ಸಾಂಬಾರ್ನಂಗ ಆಗಬೇಕಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಗಟ್ಟಿ ಕಾಳು ಬೇಕಂತ ಅನ್ಕೊಂಡ್ರೆ ಗಟ್ಟಿ ಕಾಳು ಹಾಕೊಳ್ಳಿ ನಾನು ಅಕಡೆ ಸಾಂಬಾರು ಅಲ್ಲ ಈಕಡೆ ಪಲ್ಯನ ಅಲ್ಲ ಮೀಡಿಯಂ ಟೈಪ್ ಮಾಡ್ತಾ ಇದೀನಿ ಇನ್ನ ಸ್ವಲ್ಪ ನೀರು ಹಾಕೋತೀನಿ ಫ್ರೆಂಡ್ಸ್ ಇದಕ್ಕೆ ಇಷ್ಟು ನೀರು ಹಾಕೋತೀನಿ ನೋಡ್ರಿ ಹಾಕಿ ಮತ್ತೆ ಸ್ವಲ್ಪ ಒಂದು 2 ನಿಮಿಷ ಕುದಿ ಬರಬೇಕಾಗುತ್ತೆ ಇದು ಉಪ್ಪು ಖಾರ ಎಲ್ಲ ಕಲಕೋಬೇಕಲ್ಲ ಹಾಗಾಗಿ ಮಿಕ್ಸ್ ಆಗಲಿ ಅಂತಂದ 2 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ 2 ರಿಂದ 3 ನಿಮಿಷ ಆಯ್ತು ಕುದಿದೆ ನಮಗೆ ಈಗ ಇದು ಈ ಸ್ಟ್ರಕ್ಚರ್ ಬೇಕಾಗಿದೆ ನಮಗೆ ಕಾಳ್ಪಲ್ಲೇ ಸೋ ಇಷ್ಟ ಆದ್ರೆ ಸಾಕು ನಮಗೆ ಮನೆಯವರು ಈ ತರ ಇದ್ರನೇ ತಿಂತಾರೆ ಗಟ್ಟಿ ಇದ್ರನೇ ತಿನ್ನಂಗಿಲ್ಲ ಇನ್ನು ನೀರು ಜಾಸ್ತಿ ಹಾಕಿದ್ರೂ ಸ್ವಲ್ಪ ಅಲಸಾದ್ರೂ ತಿಂತಾರೆ ಬಟ್ ನಮಗೆ ಇಷ್ಟ ಆಗಂಗಿಲ್ಲ ಸೋ ನಮಗೂ ಅವರಿಗೂ ಸರಿ ಹೊಂದಲಿ ಅಂತ ಅನ್ಕೊಂಡು ना इतना माड़ीनि ईग नोड़ी कस्तूरी मेथी ऐतलिल्ले अदरना स्वल्प तगोंडिदीनि एले टाइप इरुत्ता अदु स्वल्प ई तर स्मैश माड्कोबेकागुत्ते कैलिने माड्कोंड मेले अदना ई तर उदरिसबेकागुत्ते अदर गम नोड्री कई स्मेल्लने गमगम अंत ऐति कैने मत्ते पल्ले इन्नु एष्टु गमगम अंत इरकिल्ल सो इद्दवरु अदना यूज माड नोड्री मत्ते इदना फ्रिज्नागे इट्टुबिडतीनि जास्ति यूज माडंगिल्ल ಏನಾದರೂ ಸ್ಪೆಷಲ್ ಆಗಿ ಕಾಳ್ ಪಲ್ಲೆ ಮಾಡಿದ್ರೆ ಅಷ್ಟೇ ಹಾಕ್ತೀನಿ ಫ್ರೆಂಡ್ಸ್ ಸೋ ಇದೇ ನೋಡಿ ಇವತ್ತಿನ ಪಲ್ಲೆ ಮಾಡಿದ್ದು ಇದ ಮೇಲೆ ಮತ್ತೆ ಏನೇನು ಮಾಡಬೇಕು ಅಂತ ರೊಟ್ಟಿ ಮತ್ತೆ ಆಮೇಲೆ ಏನು ಅನ್ನ ಮಾಡ್ತೀನಲ್ಲ ಅದನ್ನು ಶೇರ್ ಮಾಡ್ಕೊಳ್ಳಂಗಿಲ್ಲ ಡೈಲಿ ಏನು ಮಾಡ್ಕೊಳ್ಳಿ ಅಂತ ನಿಮಗೆ ಬೋರ್ ಆಗಬಾರದಲ್ಲ ಸೋ ಈಗ ಫ್ರೆಂಡ್ಸ್ ಇವೆಲ್ಲ ನೋಡಿ ಬಟ್ಟೆ ತೊಳೆದು ಹಾಕಿದ್ದೆ ಅವನ್ನೆಲ್ಲ ನಿನ್ನೆನೇ ತೊಳೆದು ಹಾಕೊಂಡು ಪುಟ್ಟಿಯಲ್ಲಿ ಇಟ್ಟಿದ್ದೆ ಒಣಗಾಕಿ ಬಂದು सो निन्ने मर्सोदी सो इवत मर्सकती नोड़ी मूरू जन दौ स्वल निे बीजी आगेबिटे हाँ पुटेल तुमको हाँ इटिबिटे सो मर्सोगे नम यजमानू बेरे रोहित बेरे मत नू बेरे अंत मड़चिट बेरे बेरे सप्रेट सेलोलगिटी हाँ नम्बर यार जलक मेले बेलोजी तक बरबू तकबूद बटेना ಸೋ ಹಾಗಾಗಿ ರೋಹಿತ ತನಗ ಸ್ವಲ್ಪನೇ ಬೇರೆ ಮಾಡ್ಬಿಟ್ಟಿವಿ ಹಾಗಾಗಿ ತನ್ನ ಬಟ್ಟೆನ ತಗೊಂಡ್ಬಿಡ್ತಾನ ಮಡಿಸುವಾಗನೇ ಈ ತರ ಮಡಿಸಿ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ರೋಹಿತನೇ ಬಟ್ಟೆ ಬಾಳ ಹಾಕೋದು ಆಡಕ್ಕೆ ಹೋದಾಗ ಅಲ್ಲಿಗೆ ಹೋದಾಗ ಏನರ ಇದು ಬಟ್ಟಿ ಹೊಲಸಾಗಿತ್ತಂದ್ರೆ ಬಿಚ್ಚಿಬಿಡ್ತಾನ ಅವನೇ ಬಟ್ಟಿ ಬಾಳ ಡೈಲಿ ನಮ್ಮ ದೊಡ್ಡವರು ಇದ್ದೆ ಇಬ್ಬರದು ಕಡಿಮೆನೇ ಅಂತ ಹೇಳಬಹುದು ಅವನೇ ಎಷ್ಟು ಅದ ನೋಡಿ ಈ ತರ ಮಡಿಚಿಟ್ಬಿಟ್ರೆ ಅವರಿಗೂ ತಗೊಳ್ಳೋಕೆ ಈಜಿ ಆಗಿಬಿಡುತ್ತಾ ಒಂದು ತಗೊಳ್ಳತ್ಲೇ ಒಂದು ಬಿಳಿಸಿಬಿಡ್ತಿದ್ದ ರೋಹಿತ ಹಾಗಾಗಿ ಅವನ ಬಟ್ಟೆನೇ ಬೇರೆ ನಮ್ಮ ಬಟ್ಟೆ ಬೇರೆ ಮತ್ತು ನಮ್ಮ ಯಜಮಾನರ ಬಟ್ಟೆನೇ ಬೇರೆ ಇರ್ತೀವಿ ನೋಡ್ರಿ ಇಷ್ಟು ರೋಹಿತನ ಬಟ್ಟೆ ನೋಡ್ರಿ ಇದು ಸ್ಕೂಲ್ಗೆ ಹೋಗಕ್ಕೆ ನ್ಯಾಪ್ಕಿನ್ ಅಂತ ಊಟ ಮಾಡುವಾಗ ಲಂಚ್ ಮಾಡುವಾಗ ಸೊ ನಾನು ಅಂದ್ರೆ ಇಲ್ಲೇ ಮಡಿಚಿಟ್ಬಿಟ್ಟು ನೋಡ್ರಿ ನಮ್ಮ ಡೈಲಿ ಹಾಕೊಳ್ಳೋ ಬಟ್ಟೆನೇ ಇಲ್ಲೇ ಇಟ್ಕೊಂಡ್ಬಿಟ್ಟು ನೋಡ್ರಿ ನಾನು ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಬರಕ್ಕೆ ಹಾಕೊಳ್ಳೋವು ಇಲ್ಲ ಸ್ಕೂಲಿಗೆ ಕರೆಯೋಕ್ಕೆ ಹೋಗೋತ್ನ ಹಾಕೊಳ್ಳೋ ಬಟ್ಟಿನ ಇಲ್ಲೆಲ್ಲ ಮಡಿಚಿ ಇಟ್ಕೊಂಡ್ಬಿಟ್ಟಿನಿ ಡೈಲಿ ನೈಟಿ ಗಿಟಿ ಎಲ್ಲ ಇಲ್ಲಿ ಈ ಸೆಟ್ನಾಗ ಇಟ್ಕೊಂಡ್ಬಿಟ್ಟಿನಿ ನೋಡ್ರಿ ಮೂರು ಲೈನ್ ನಮ್ಮವೇ ನನವೇ ಡೈಲಿ ಯೂಸ್ ಮಾಡೋ ಬಟ್ಟೆ ನೈಟಿ ಏನೇನೆಲ್ಲ ಇರ್ತಾವಲ್ಲ ಎಲ್ಲದೂ ಒಳಗೆ ಇಲ್ಲೇ ಇಟ್ಕೊಂಡ್ಬಿಟ್ಟಿ ನಾನು ಸೊ ಅವರಿಬ್ಬರಿಗೂ ಬೇರೆ ಸೆಲ್ಪ್ ಮಾಡಿದ್ದೀನಿ ನೋಡ್ರಿ ಇಷ್ಟದವು ಇವತ್ತು ನೋಡ್ರಿ ಇದು ಈ ಕಡೆ ರೋಹಿತಂದ ಸೆಲ್ಪ್ ಮಾಡ್ಬಿಟ್ಟಿವಿ ಈ ತರ ಬಟ್ಟೆ ಇಟ್ಕೊಳ್ಳೋಕೆ ಅವನ ತಂದ ಬಟ್ಟೆ ತಾನು ಈಜಿಯಾಗಿ ತಗೊಂಡ್ಬಿಡ್ತಾನೆ ಫ್ರೆಂಡ್ಸ
सो इवर अज्जद नोड़ी ड्यूटी बटी डेली हाकड़ो बनियन शर्टू बर्मोड इट्बिटी सोजी आगेबिड़ तक नमदू तक और बरद हूक ओतने नमु सिंगा हाँ बीड़ नमदू सो इे ताक नोड़ी फ्रेंड्स इंदम तोर्स नानु याकप अरे इू वर्ष आई नान हाकि हद्नार वर्ष आगे फ्रेंड्स नानू स्कूल होलू नम ऊर हाक्रेलू अद नोड़ कल्को हाकद दिन नान फ्रिज मेले हाकाके फ्रिज कवर् तक मेले इन राटी मेले हाक नोड़ी इलेल स्वल्प हरदी आगक मनस फ्रेंड्स सो हाँ हाकोद भाला कड़मे रेडमेडेबड़तावल फ्रेंड्स हाँ रेडमेडे तकबड़ा इोड़ी इश् कट्टी इोड़ी इश् कट्टी आरू बिट नोड़ी नान हाकसती नोड़ी बाकली पर्दे अवेल नन हाक बरत फ्रेंड्स बट हाकुंत मूड हाकंत इष्ट आगंग आवयन अब भाला इतू हाकद नौ ना हाक आशे आगे फ्रेंड्स ईर तगदी नोड़ी ना नईंत टेन्तु इतने हाकद्द नेप फ्रेंड्स अस्ट वर्ष हे ना मदवेदे नाने तक बंदे इन मेमोरी इन बेदा हाकुम बट इंदमे अद हाक मनसू आगे अलूत अंदकबिटी फ्रेंड्स सो नोड़ी चंदल निम्गू इष्ट आगे अंदकी इष्ट कमेंट नोड़ी चंद एलू कसूति वर्ग गोतिरत अंदकिन फ्रेंड्स सो ಈಗ ಅದನ್ನ ಯಾರು ಮಾಡಂಗೆ ಇಲ್ಲ ರೆಡಿಮೇಡ್ ಸಿಕ್ ಬಿಡುತ್ತಲ್ಲ ಹಾಗಾಗಿ ರೆಡಿಮೇಡೇ ತಗೊಂಡ ಯೂಸ್ ಮಾಡ್ತಾರ ಬಾಕಲಿ ಪರದೇನ ನೋಡಿ ಯಾವಾಗನೇ ವೆಲ್ಕಮ್ ಅಂತ ಹಾಕಿತ್ತು ಡಿಸೈನ್ ಫಸ್ಟ್ ಎಲ್ಲ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಒಂದು ಪೆನ್ನಿಲ್ಲರ ಪೆನ್ಸಿಲ್ಲರ ಮಾರ್ಕ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಮಾರ್ಕ್ ಹಾಕೊಂಡ ಮೇಲೆ ಅದರ ಮೇಲೇನೇ ಸೂಜಿಲೆ ಮತ್ತು ದಾರ ಸಿಗುತ್ತೆ ಆ ದಾರಲ್ಲೇ ಈ ತರ ಹಾಕಬಹುದು ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಇದು ಬಟ್ಟೆ ಮಡಿಸಿಡಬೇಕಾದ್ರೆ ಸಿಕ್ಕಿದ್ದು ಹಾಗಾಗಿ ತೋರಿಸಬೇಕು ಅನಿಸ್ತು ನಿಮಗೆ ಸೋ ಫ್ರೆಂಡ್ಸ್ ತೋರಿಸಿದ್ದೀನಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಿಮಗೂ ಯಾರಿಗಾದರೂ ಬರ್ತಿದ್ರೆ ನೋಡೋದು ನನ್ನ ವಿಡಿಯೋ ನೋಡೋದು ಕಮೆಂಟ್ ಮಾಡ್ರಿ ಬಹಳ ಈಜಿ ಅಂದ್ರೆ ಬಹಳ ಈಜಿ ಇರುತ್ತೆ ಫ್ರೆಂಡ್ಸ್ ಇದು ಬರೋಕ್ಕಿಂತ ಮುಂಚೆ ಕಷ್ಟ ನಮಗೂ ಬರೋಕ್ಕಿಂತ ಮುಂಚೆ ಹೆಂಗೆ ಹಾಕ್ತಿತ್ತು ಎಲ್ಲರೂ ನಮ್ಮ ಊರಿನವರು ಹಾಕೋದು ನೋಡಿ ನಮ್ಮ ಫ್ರೆಂಡ್ಸ್ ಹಾಕೋದು ನೋಡಿ ನಮ್ಮ ಮನೆ ಹತ್ತಿರದವರು ಹಾಕೋದು ನೋಡಿ ಹಾಕೋದು ನೋಡಿ ನಮಗೆ ಯಾವಾಗ ಬರುತ್ತೆ ಅನ್ಕೊಂಡಿದ್ವಿ ಬಟ್ ನಮಗೆ ಬಂದ ಮೇಲೆ ಎಲ್ಲದೂ ಈಜಿನೇ ಆಗಿಬಿಡುತ್ತೆ ಮನುಷ್ಯನಿಗೆ ಯಾವುದು ಕಷ್ಟನ ಇರಂಗಿಲ್ಲ ಯಾವುದು ಟಫ್ ಅಂತ ಇರಂಗಿಲ್ಲ ಯಾವುದು ಈಜಿನ ಇರಂಗಿಲ್ಲ ಫ್ರೆಂಡ್ಸ್ ನಾವು ಕಲಿಯುವುದ ಮೇಲೆ ನಮ್ಮ ಆಶೆ ಅಭಿಲಾಷೆಗಳ ಮೇಲೆ ಇರುತ್ತೆ ನಮ್ಮ ಕ್ರಿಯೇಟಿವಿಟಿ ಮೈಂಡ್ ಮೇಲೆ ಸೆಟ್ ಆಗಿರುತ್ತೆ ಅಂತ ಹೇಳಬಹುದು ಬೇರೆವರ ನೋಡಿ ಕಲ್ಕೋಬಹುದು ಆದರೆ ನಮ್ಮ ಮನಸು ನಾವು ಮಾಡಿದ್ರೆ ಯಾವುದು ಸಾಧ್ಯ ಇಲ್ಲ ಹಾಗಾಗಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು ಅಂತ ಹೇಳ್ಯಾರ ನಮ್ಮ ಹಿರಿಯರು ಅದು ಸುಳ್ಳಲ್ಲ ಸೋ ಹಾಗಾಗಿ ಸಣ್ಣದೇ ನೋಡಕ ಇಷ್ಟು ಈಜಿ ಇರಬಹುದು ಬಟ್ ಹಾಕಿದವರಿಗೆ ಗೊತ್ತು ಸೋ ನಿಮಗೂ ಇದೆ ತರ ಹಾಕಕ್ಕೆ ಬಂದ್ರೆ ಹಾಕ್ರಿ ಇದು ಬೆಳೆಯಬೇಕು ಕಸೂತಿ ವರ್ಕು ನಮಗೂ ಮನೆಯಾಗ ಸಾಮಾನ್ಯ ವೆರೈಟಿ ವೆರೈಟಿ ಸಾಮಾನು ಆಗ್ತವು ಇದು ಹಾಕೋದ್ರಿಂದ ಮತ್ತು ನಮಗೆ ಟೈಮ್ ಪಾಸ್ನೂ ಆಗುತ್ತೆ ಬಟ್ ನಾವು ಕಲ್ತಂಗೂ ಆಗುತ್ತೆ ನೀವು ಮನೆಯಲ್ಲಿ ಹೆಂಗೆ ಸುಮ್ಮನೆ ಕೂಡಕ್ಕೆ ಹೋಗಬಾರ್ದು ಫ್ರೆಂಡ್ಸ ಏನಾದರೂ ಬಂದರೆ ಟ್ರೈ ಮಾಡ್ತಾನೆ ಇರಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್